ಕಾಟಾಣಕ್ಕೆ ಯಾವನು ಐಲವ್ ಹೇಳಲ್ಲ, ಸುಮ್ಮನೆ ಅಂದ್ರೆ ಕಾಟಾಚಾರ ಕೇಳ್ತಾನೆ ಹೊರತು ಮನ್ಸರ್ ಯಾರು ಹೇಳಿರೋ. ಸರ್, ಮನೇಲಿ ಮೇಡಮ್ ಕೋಪಿಸ್ಕೊಂಡಾಗ ನೀವು ಅವ್ರಿಗೆ ಹೆಂಗ್ ಸಮಾಧಾನ ಮಾಡ್ತೀರ? ಸಾಯಿಲಿ ಅಂತ ಹೋಗ್ತೀವಿ. ಯಾರೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ, ನಾನು ಇರೋದೇ ಹೀಗೆ, ನನ್ನ ಜೊತೆ ಇರಂಗಿದ್ರೆ ಇರು ಅಂತ ಹೇಳಿರೋ. ನನ್ನ ಎರಡು ದಿನ ಕೋಪ ಮಾಡ್ಬೇಕಾದ್ರೆ ಅಲ್ಲೇ ಸಮಾಧಾನ ಆಗ್ಬಿಡ್ತಾರೆ. ಎವ್ರಿ ಮ್ಯಾನ್ ಶುಡ್ ಬಿ ಎವ್ರಿ ಇಲ್ಲಿರೋ ಪ್ರತಿಯೊಬ್ಬರು ಹೆಣ್ಮಕ್ಳು ಗಂಡಸನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅವ್ರ ಸ್ಟ್ರೆಂತ್ ನೋಡಲ್ಲ ಆಯ್ಕೆ ಮಾಡ್ಕೋಬೇಕಿರೋದು, ಅವ್ರ ವೀಕ್ನೆಸ್ ನೋಡಿ ಆಯ್ಕೆ ಮಾಡ್ಕೋಬೇಕು. ಯು ಶುಡ್ ಲೈಕ್ ದರ್ ವೀಕ್ನೆಸ್ ಫಸ್ಟ್. ಸಂತರ್ ನಮ್ಗೊಂದು ಸಾವಿರ ವೀಕ್ನೆಸ್ ಇರುತ್ತೆ, ಅದು ಸಮಯತನ ನಮ್ಮನ್ನು ಒಪ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಸೂಪರ್, ಆ ವೀಕ್ನೆಸ್ ಹುಡುಕ್ಬೇಡ ನೀನು. ರವಿ ಸರ್, ಇವತ್ತು ಸಿನಿಮಾ ಕಥೆ ಜೊತೆ ಜೊತೆಗೆ ಕುಟುಂಬಗಳು ಹೇಗಿರಬೇಕು, ಜೋಡಿಗಳು ಹೇಗಿರಬೇಕು ಅನ್ನೋದು ಬಹಳ ಸುಲಭವಾಗಿ, ಸರಳವಾಗಿ, ನೇರವಾಗಿ ಹೇಳಿದ್ದಾರೆ. ಬಹುಶಃ ಈ ಕಾರ್ಯಕ್ರಮದ ಮೂಲಕ ದಿಸ್ ವಿಲ್ ರೀಚ್ ಟು ಮೋಸ್ಟ್ ಆಫ್ ದ ಕಪಲ್. ಸಿಂಪಲ್ ವಿಷಯಗಳನ್ನು ಸಖತ್ತಾಗಿ ಹೇಳಿರುವಂಥ ನಮ್ಮ ರವಿ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಥ್ಯಾಂಕ್ ಯು. ಇಲ್ಲ ಸರ್, ಚಿತ್ರದ ನಿರ್ಮಾಪಕರು ನಿಶಾ ಮ್ಯಾಮ್ ಪ್ಲೀಸ್ ಸ್ಟೇಜ್ ಮೇಲೆ ಬರಬೇಕು. ಅಂಡ್ ವಿ ಹ್ಯಾವ್ ಅ ಪಿಕ್ಚರ್, ಬನ್ನಿ ಮ್ಯಾಮ್.